Hello, Snehitre. Welcome back to my channel. I'm Chaithra. This is Snehitre kitchen. So, bantakshnale uta lunch box ella yenu kottilla, just a snacks box. Belike ivattu millets na pongal maadide, kara pongal, si pongal. Adad mele sanage snacks ge nanu manelene pineapple jam maadide, nimge nenpirbeku. Lunch box and breakfast recipes makkalige anta video maadidala adralli. So, ishtu full maadide ondu pineapple do. More than 1.5 month eno bantu, tumbane chenagirutte. ಅಂದ್ರೆ ಅದ್ರ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ನಾವು ಬೇಡ ಅವಾಯ್ಡ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಮನೆಯಲ್ಲೇನೆ ಮಾಡ್ಕೊಳ್ಳಿ, ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ನಾನು ಹುಷಾರಿರ್ಲಿಲ್ಲ ನೋಡಿ, ಆಗ ಸ್ನ್ಯಾಕ್ಸ್ಗೆ ಏನು ಕೊಡೋದು ಅಂತ ಹೇಳ್ಬಿಟ್ಟು ಬ್ರೌನ್ ಬ್ರೆಡ್ ಜೊತೆ ಇದನ್ನ ಪೈನಾಪಲ್ ಜ್ಯಾಮ್ನ ಹಚ್ಚಿ ಸ್ಕೂಲ್ಗೆ ಕಳಿಸ್ತಾ ಇದ್ರು. ರಾತ್ರಿ ಹೊತ್ತು ಅವಳಿಗೆ ಚಪಾತಿ, ಚಪಾತಿ ಅಂದರೆ ಅವ್ಳಿಗೆ ಅಷ್ಟೊಂದು ಇಷ್ಟನೇ ಇಲ್ಲ, ಬಟ್ ಈ ಜ್ಯಾಮ್ ಹಚ್ಚಿ ಕೊಟ್ಟು ಒಂದೇ ಒಂದು ಕಷ್ಟಪಟ್ಟು ತಿಂತಾಳೆ ಅವಳು. ಬಟ್ ಅದನ್ನು ಹಚ್ಕೊಟ್ಟಾಗ ಇನ್ನೂ ಒಂದು ಬೇಕು ಅಂತ ಇದ್ಲು. ಸೊ ಖಾಲಿಯಾಗಿದೆ, ಅದನ್ನು ಮಾಡಬೇಕು. ನೆಕ್ಸ್ಟು ಇವತ್ತಿನ ಹೆಲ್ತಿ ಸ್ನ್ಯಾಕ್ಗೆ ಕ್ಯಾರೆಟ್ ಮತ್ತು ಕುಕುಂಬರ್ನ ತೆಗೆದಿಟ್ಟಿದ್ದೀನಿ, ಕಟ್ ಮಾಡಬೇಕು. ಒಂದು ಫ್ರೂಟ್ ತೆಗೆದಿಟ್ಟಿದ್ದೀನಿ. ಇನ್ನು ಚಟ್ನಿ ಪುಡಿ ಮಾಡಬೇಕು, ಕೊಬ್ಬರಿನ ತುರಿದಿಟ್ಟಿದ್ದೀನಿ. ವಾಂಗಿಬಾತು, ಪುಳಿಯೋಗರೆ ಪೌಡರ್ ಎಲ್ಲಾನು ಖಾಲಿಯಾಗಿದೆ, ಅದನ್ನೆಲ್ಲ ಕೂಡ ಮಾಡಬೇಕು. ಸೊ ಬೆಂಗಳೂರಿಗೆ ಬಂದ ಮೇಲೆ ನನಗೆ ತುಂಬ ಕೆಲಸಗಳು ಲೀಸ್ಟ್ ಆಗಿಬಿಟ್ಟಿದೆ. ಒಂದು ಬಂದ ತಕ್ಷಣವೇ ಕ್ಲೀನಿಂಗು, ಅದಾದಮೇಲೆ ಈ ಕೆಲಸಗಳು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಶುರು ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಈಗ ಸ್ನೇಹಿತರೆ ಎಲ್ಲಾನು ಹುರಿದಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ಪುಡಿ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ ಕೂತ್ಕೊಂಡು. ಅದ್ರ ಮುಂಚೆ ನಾನು ನಿಮಗೆ ಆನಿಯನ್ ನಮ್ಮ ಹೇರ್ ಕೇರಲ್ಲಿ ಯೂಸ್ ಮಾಡಿದಾಗ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ತಿಳಿಸ್ತೀನಿ. ನೀವು ನೋಡಿರ್ತೀರಾ, ನಾನು ಕೂಡ ಅದನ್ನು ಪೇಸ್ಟ್ ಮಾಡಿ ಅಪ್ಲೈ ಮಾಡಿದ್ದೆ, ಅದರ ರಿವ್ಯೂ ಹೇಗಿದೆ ಅಂತ ತಿಳಿಸಿದ್ದೆ. ಎಷ್ಟೊಂದು ಪ್ರಾಡಕ್ಟ್ಸ್ಗಳು ಆನಿಯನ್ ಬೇಸ್ಡ್, ಆನಿಯನ್ ರೇಂಜ್ ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಆನಿಯನ್ನಲ್ಲಿ ಸಲ್ಫರ್ ಇರುತ್ತೆ, ಇದು ನಮ್ಮ ಹೇರ್ ಹೆಲ್ತನ್ನು ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಫಂಗಲ್ ಆ್ಯಂಡ್ ಆ್ಯಂಟಿ ಪ್ರಾಪರ್ಟೀಸ್ ಇರೋದ್ರಿಂದ ಹೇರಲ್ಲಿ ಅಥವಾ ಸ್ಕಾಲ್ಪಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ, ಲೈಕ್ ಇಚ್ಚಿಂಗ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಅದ್ರ ಕಡೆಯಿಂದ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾನು ಆನಿಯನ್ ರೇಂಜ್ನ ಒಂದು ಪ್ರಾಡಕ್ಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಯಾವುದು ಡೀಟೇಲ್ ಆಗಿ ತಿಳಿಸ್ತೀನಿ, ಬನ್ನಿ ನೋಡೋಣ. ಸೊ ಇದು ಸ್ನೇಹಿತರೆ ಪ್ಲಮ್ ಅವರ ಆನಿಯನ್ ರೇಂಜ್. ಮೊದಲು ಹೇರ್ ಆಯಿಲ್ ಬಗ್ಗೆ ನೋಡೋಣ. ಇದು ಆನಿಯನ್ ಆ್ಯಂಡ್ ಭೃಂಗರಾಜ್ ಹೇರ್ ಗ್ರೋತ್ ಆಯಿಲ್. ಇದರಲ್ಲಿ ಕರಿ ಲೀಫ್ ಮತ್ತು ಆಮ್ಲ ಕೂಡ ಇದೆ. ಸೊ ಆನಿಯನ್ ನಾನು ಆಗಲೇ ಹೇಳಿದೆ, ಇದರಲ್ಲಿ ಸಲ್ಫರ್ ಇದೆ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಸ್ಕಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಭೃಂಗರಾಜ್ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಮೊದಲು ಅವರು ಸಜೆಸ್ಟ್ ಮಾಡೋದೇ ಭೃಂಗರಾಜ್ ಇರುವಂಥ ಹೇರ್ ಆಯಿಲ್. ಸೊ ಯಾಕೆ ಅಂದರೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಸ್ಕಾಲ್ಪ್ ಹೆಲ್ತನ್ನು ಕೂಡ ಮೇಂಟೈನ್ ಮಾಡುತ್ತೆ. ಇದರಲ್ಲಿ ಕರಿ ಲೀಫ್ ಇರೋದ್ರಿಂದ ಕರಿ ಲೀಫು ಹೇರ್ ಫಾಲಿಕಲ್ಸ್ನ ಬೂಸ್ಟ್ ಮಾಡುತ್ತೆ. ಅಂದರೆ ಹೇರ್ ಫಾಲಿಕಲ್ಸ್ ಏನಾದರೂ ಹೇರ್ ಫಾಲ್ ಆಗಿ ಹೇರ್ ಫಾಲಿಕಲ್ಸ್ ಇಲ್ಲ ಅಂದರೆ ಹೇರ್ ಗ್ರೋತ್ ಆಗೋದಿಲ್ಲ. ಸೊ ಹೇರ್ ಫಾಲಿಕಲ್ಸ್ ನ್ಯೂ ಆಗಿ ಬರೋ ಥರ ಇದು ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ಆ್ಯಂಡ್ ಇದರಲ್ಲಿ ಆಮ್ಲ ಇರೋದ್ರಿಂದ ಹೇರ್ ಥಿನ್ನಿಂಗ್ ಕಡಿಮೆ ಮಾಡುತ್ತೆ ಆ್ಯಂಡ್ ನಮಗೆ ನಮ್ಮ ಹೇರಲ್ಲಿ ಒಂದು ವಾಲ್ಯೂಮ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ನೋ ಸಲ್ಫೇಟ್ಸ್, ನೋ ಪ್ಯಾರಬೆನ್ಸ್ ಆ್ಯಂಡ್ ನೋ ಟಾಕ್ಸಿನ್ಸ್. ಸೊ ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅಂದರೆ ನಾವು ಡೈಲಿ ಬೇಸಿಸ್ ಮೇಲೆ ಇದನ್ನು ಯೂಸ್ ಮಾಡ್ಬೋದು. ಇದರ ಜೊತೆ ಒಂದು ಕುಂಬ್ ಅಪ್ಲಿಕೇಟರ್ ಕೂಡ ಇದೆ. ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಹಾಕಿಬಿಟ್ಟು ನಾವು ರಾತ್ರಿ ಓವರ್ ನೈಟ್ ಬಿಡ್ಬೋದು, ಅಥವಾ ನಿಮಗೆ ಫ್ಯೂ ಅವರ್ಸು 3 hour 2 hour ಮಿನಿಮಮ್ ನೀವು ಇಟ್ಬಿಟ್ಟು ಶ್ಯಾಂಪೂ ಮಾಡ್ಬೋದು. ಸೊ ನಾವು ಡೈಲಿ ಬೇಸಿಸ್ ಮೇಲೆ ಶ್ಯಾಂಪೂ ಮಾಡ್ತೀವಿ ಅಂದಾಗ ಆದಷ್ಟು ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿದ್ರೆ ಒಳ್ಳೆಯದು. ಲೈಕ್ ಪ್ಲಮ್ ಅವ್ರದೇ ಆನಿಯನ್ ಆ್ಯಂಡ್ ಬಯೋಟಿನ್ ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪೂ ಇದೆ. ಇದು ಹೇರ್ ಬ್ರೇಕೇಜ್ನ ರೆಡ್ಯೂಸ್ ಮಾಡುತ್ತೆ, ಹಾಗೆ ಸ್ಕ್ಯಾಲ್ಪ್ ಹೆಲ್ತನ್ನು ಕೂಡ ಬೂಸ್ಟ್ ಮಾಡುತ್ತೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಲೈಕ್ ಪ್ಯಾರಬೆನ್ ಸಲ್ಫೇಟ್ಸ್ ಆ್ಯಂಡ್ ಫ್ರಾಗ್ರೆನ್ಸ್ ಕೂಡ ಆ್ಯಡ್ ಮಾಡಿಲ್ಲ.
ಟಾಕ್ಸಿನ್ ಫ್ರೀ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ನೇಚರ್ ಮತ್ತೆ ಸೈನ್ಸ್ ನ ಕಾಂಬಿನೇಷನ್ ನೋಡ್ಬೋದು, ಯಾಕಂದ್ರೆ ಆನಿಯನ್ ಮತ್ತೆ ಬಯೋಟಿನ್ ಇದೆ. ಆನಿಯನ್ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಈಗ ಬಯೋಟಿನ್ ನೋಡೋಣ. ಬಯೋಟಿನ್ ಇಲ್ಲ ಅಂದ್ರೆ ಹೇರ್ ಅಲ್ಲಿ ನಮ್ಗೆ ಕೆರಾಟಿನ್ ಕಡಿಮೆ ಆಗುತ್ತೆ. ಕೆರಾಟಿನ್ ಕಡಿಮೆ ಆದಾಗ ಹೇರ್ ಡಲ್ ಆಗಿ ಕಾಣೋದು, ಡ್ರೈ ಆಗಿ ಕಾಣೋದು, ಹೇರ್ ಬ್ರೇಕೇಜ್ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ಬಯೋಟಿನ್ ಇರೋದ್ರಿಂದ ನಮ್ಗೆ ಹೇರ್ ಸ್ಟ್ರೆಂಥನ್ ಮಾಡುತ್ತೆ, ಕೆರಾಟಿನ್ ಜಾಸ್ತಿ ಆಗುತ್ತೆ, ಡಲ್ನೆಸ್ ಹೋಗಿ ನ್ಯಾಚುರಲ್ ಶೈನ್ ಬರುತ್ತೆ. ಇದರಲ್ಲಿ ಡಿ ಪ್ಯಾಂಥೆನಾಲ್ ಅಂತ ಒಂದಿದೆ, ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಹೇರ್ಗೆ ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ. ನಾವು ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ರೂಟ್ ಸ್ಟ್ರೆಂಥನ್ ಆಗುತ್ತೆ, ಹೇರ್ ಥಿನ್ನಿಂಗ್ನ ಕಡಿಮೆ ಮಾಡ್ಬೋದು, ಓವರ್ಆಲ್ ನಮ್ಮ ಹೇರ್ ಆ್ಯಂಡ್ ಸ್ಕಾಲ್ಪ್ ಹೆಲ್ತ್ನ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಈ ಶ್ಯಾಂಪೂ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಹೇರ್ ರೂಟ್ ಸ್ಟ್ರೆಂಥನ್ ಮಾಡಿಬಿಟ್ಟು ಕೆರಾಟಿನ್ ಜಾಸ್ತಿ ಮಾಡಿ ನಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಒಂದ್ಸರಿ ಟ್ರೈ ಮಾಡ್ತೀವಿ ಅನ್ನೋ ಆಗಿದ್ರೆ ಪ್ಲೀಸ್ ಡೂ ಟ್ರೈ, ಯಾಕಂದ್ರೆ ಕೂಪನ್ ಕೋಡ್ ಕೂಡ ಜನರೇಟ್ ಆಗಿರೋದ್ರಿಂದ ನೀವು ಅದನ್ನ ಅಪ್ಲೈ ಮಾಡಿದಾಗ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪ್ಲೀಸ್ ಡೂ ಚೆಕ್. Okay, here's anybody can dance ABCD Sada Dilvai 2 Gaga Gargan Party. ಅಯ್ಯೋ ಇದೇನು ಅಂತ ನೋಡ್ತಿದ್ದೀರಾ, ಇದು ಬಂದು ಸ್ಮಾರ್ಟ್ ಕ್ಲಾಕ್ ಜಸ್ಟ್ ಲೈಕ್ ಅಲೆಕ್ಸಾ. ಅಲೆಕ್ಸಾಗೆ ನಾವು ಹೇಳಿದಾಗ ಪ್ಲೇ ಅದು ಇದು ಅಂತ, ಅದೇ ತರ ಇದೂ ಮಾಡ್ತಾ ಇದೆ. ಬಟ್ ಸಾನುಗ್ ಯಾವ ಸಾಂಗ್ ಬೇಕೋ ಅದು ಪ್ಲೇ ಆಗ್ತಾ ಇಲ್ಲ, ಬಂದಾಗ್ಲಿಂದ ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ ಒಂದೊಂದಕ್ಕೆ ಹಾಡು ಹಾಕೊಂಡು ಹಾಕೊಂಡು. ಸಾನು ಇನ್ನು ಊಟನೂ ಮುಗಿಸಿಲ್ಲ, ಆವಾಗ್ಲಿಂದಾನು ಮಾಡ್ತಾನೆ ಇದ್ದಾರೆ. ಟೈಮ್ 2:00 ಆಗ್ತಾ ಇದೆ, ಬಂದು 1:15 ಟೈಮ್ ಆಯಿತು, ಆದರೂ ಇನ್ನೂ ಅವಳು ಊಟ ಮುಗಿಸಿಲ್ಲ. ಯಾಕೆ ಅಂದರೆ ಆವಾಗ್ಲಿಂದಾನು ಸ್ಮಾರ್ಟ್ ಕ್ಲಾಕ್ ಜೊತೆ ಆಟಾಡಿದ್ಲು, ಹಾಡುಗಳು ಹಾಕೊಂಡು ಡ್ಯಾನ್ಸ್ ಮಾಡಿದ್ಲು. ಅದಾದಮೇಲೆ ಇವತ್ತು ಕ್ವಿಲ್ಲಿಂಗ್ ಪೇಪರಲ್ಲಿ ಇಯರಿಂಗ್ ಮಾಡೋದನ್ನು ಹೇಳ್ಕೊಟ್ರಂತೆ. ಅದಕ್ಕೆ ಒಂದು ಮಾಡಿದ್ದೀನಿ ಮಮ್ಮ, ಇನ್ನೊಂದು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಕೂತಿದ್ದಾಳೆ, ಊಟ ಮಾಡ್ತಾ ಮಾಡ್ತಾ. ಸೊ ಇವ್ರಿಗೆ ಇವಾಗ ಹೇಳ್ಕೊಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇವ್ರಿಗೆ ಯಾಕೆ ಬೇಕೋ ಅದೆಲ್ಲ ಫ್ಯಾನ್ಸಿ ಇಯರಿಂಗು. ಕ್ವಿಲ್ಲಿಂಗ್ ಸೆಟ್ ಅಂದ್ಬಿಟ್ಟು ಒಂದು ಬಾಕ್ಸ್ ಬರುತ್ತೆ, ಅದನ್ನು ತರಿಸ್ಕೊಂಡು ಅದರಲ್ಲಿ ಅವತ್ತೆಲ್ಲೋ ಮಾಡಿದ್ರಪ್ಪ ಒಂದು ಟೆಡ್ಡಿ ಬೇರ್ ಮಾಡಿ ತೋರಿಸಿದ್ರು, ಇವತ್ತು ಇಯರಿಂಗ್ ಮಾಡ್ತಾ ಇದ್ದಾರೆ. ಇದು ಅವಳ ಫಸ್ಟ್ ಆರ್ಟ್, ಸೆಕೆಂಡ್ ಒನ್ನು ಒಂದು ಟೆಡ್ಡಿ ಮಾಡಿದ್ಲು, ಈಗ ಇಯರಿಂಗ್ ಮಾಡ್ತಾ ಇದ್ದಾರೆ. ಇದು ಈಗ ನಾವು ಸಾನುಗೆ ಹೆಲ್ಪ್ ಮಾಡಬೇಕಂತೆ, ಅದಾದಮೇಲೆ ನಾನು ನಿಮಗೆ ನಾನು ಏನು ಶಾಪ್ ಮಾಡಿದ್ನೋ ಮೈಸೂರಲ್ಲಿ ತೋರಿಸ್ತೀನಿ. ಸೊ ಇದು ಕ್ವಿಲ್ಲಿಂಗ್ ಪೇಪರಲ್ಲಿ ರೋಲ್ ರೋಲ್ ಮಾಡಿ ಇಟ್ಕೊಂಡಿದ್ದಾಳೆ. ಈ ಥರ ರೋಲ್ ಮಾಡೋದಕ್ಕೆ ಒಂದು ಪೇಪರ್ ರೋಲಿಂಗ್ ನೀಡಲ್ ಅಂತಾನು ಏನೋ ಅದು ಸೆಟ್ಟಲ್ಲೇ ಬರುತ್ತೆ. ಮೊದಲೆಲ್ಲ ಇದು ಸೆಪ್ರೇಟು ಸಿಗುತ್ತಾ ಇತ್ತು, ಅಂದರೆ ಸೆಪ್ರೇಟ್ ಸಿಗ್ಬೋದೇನೋ, ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಈಗ ಒಂದು ಸೆಟ್ಟಲ್ಲಿ ಇಷ್ಟೆಲ್ಲ ಇದೆ, ಟೂಲು, ಆಮೇಲೆ ಇಯರಿಂಗ್ ಮಾಡೋಕ್ಕೆ ಏನು ಬೇಕೋ ಅದು, ಆ ಪೇಪರು, ಆಮೇಲೆ ಡಿಸೈನ್ಸ್ಗಳು, ಒಂದು ಏನೆಲ್ಲ ಡಿಸೈನ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸಮಥಿಂಗ್ ಸಮಥಿಂಗ್ 200 rupees ಏನೋ ಅದು ಒಂದು ಫುಲ್ ಪ್ಯಾಕ್. ಇದು ನೋಡಿ, ನಾನು ಕ್ವಿಲ್ಲಿಂಗ್ ಪೇಪರಲ್ಲಿ ಇಯರಿಂಗ್ ಮಾಡಿದ್ದು, ಗೋಲ್ಡ್ ಕಲರ್ ಪೇಪರಲ್ಲಿ ಇಯರಿಂಗ್, ಗೋಲ್ಡ್ ಇಯರಿಂಗ್ ಇದೊಂದು, ಆ್ಯಂಡ್ ಇದೊಂದು ದಪ್ಪ ಜುಮ್ಕಿ. ಹೇಗೆ ಮಾಡಿದ್ದೆ, ನೀನು ಹೇಗೆ ಮಾಡ್ತಿದ್ಯಾ, ಹಾಗೆ ಹೇಗೆ ಮಾಡಿದೆ ಶೇಪ್, ಅದೆಲ್ಲ ಇನ್ನೂ ಒಂದಿತ್ತು, ಅದೆಲ್ಲೋ ಮಿಸ್ ಆಗೈತಲ್ಲ. ಹಾಂ ಇಲ್ಲಿ, ಇಲ್ಲಿ ಇದೆಲ್ಲ ನಾನು ಸಾನು ಪಾಪು ಆಗಿದ್ದಾಗ ಮಾಡಿದ್ದು. ಇದು ಮೂರೇನೋ ಮಾಡಿದ್ದೆ ನಾನು, ಸಾನು ಪಾಪು ಆಗಿದ್ದಾಗ ಟೈಮ್ ಪಾಸಾಗಿ ಮಾಡಿದ್ದೀನಿ ನಾನು. ವಾವ್ ಅಷ್ಟು ಚೆನ್ನಾಗಿದ್ದೆ. ಥ್ಯಾಂಕ್ ಯು ಬೇಬಿ. ಸಾನುಗೆ ಎಕ್ಸಾಮ್ಗೆ ಓದಿಸ್ತಾ ಇದ್ದೀನಿ. ನೀವು ಕೇಳ್ತಿರಲ್ವಾ ಹೇಗೆ ಓದಿಸ್ತೀರಾ ಸಾನುಗೆ ಅಂಥೇಳಿ. ಸಾನುಗೆ ಈ ಥರ ಟೆಕ್ಸ್ಟ್ ಬುಕ್ ಇರುತ್ತಲ್ಲ, ಈ ಥರ ಟೆಕ್ಸ್ಟ್ ಬುಕ್ ಇರುತ್ತಲ್ವ, ಟೆಕ್ಸ್ಟ್ ಬುಕ್ಸಲ್ಲಿ ಈ ಥರ ಫಿಗರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಆನ್ಸರ್ ಮಾಡಿಸಿದ್ದಾರೆ. ನಾನು ಈ ಫಿಗರ್ನ ಅಲ್ಲಿ ಅವಳಿಗೆ ಪೇಪರಲ್ಲಿ ಬರೆದು ಕೊಟ್ಟಿದ್ದೀನಿ, ಬರೆದು ಕೊಟ್ಬಿಟ್ಟು ಸಾಲ್ವ್ ಮಾಡು ಅಂತ ಹೇಳ್ತೀನಿ. ಇದು ಮ್ಯಾಥ್ದಾದರೆ, ಬೇರೆ ನೀವು ಲ್ಯಾಂಗ್ವೇಜ್ದು ತೊಗೊಂಡ್ರೆ ಅಥವಾ ಸೋಷಿಯಲ್ಲು, ಸೈನ್ಸೋ, ಇಂಗ್ಲೀಷೋ, ಕನ್ನಡನೋ ಆ ಥರ ತೊಗೊಂಡಾಗ ಫುಲ್ ಚಾಪ್ಟರ್ನ ನಾನು ಒಂದ್ಸಾರಿ ಓದಿಸ್ತೀನಿ. ಓದಿಸ್ಬಿಟ್ಟು ಅದರಲ್ಲಿ ಸಣ್ಣ ಸಣ್ಣ ಪಾಯಿಂಟ್ಸ್ನ ನಾನೇ ಕ್ವೆಶನ್ಸ್ ಮಾಡ್ತೀನಿ ಫಾರ್ಮ್ ಮಾಡೋದು. ಅಂದರೆ ಈಗ ಇಲ್ಲಿ ನೋಡಿ,
ರೈಟ್ ಅ ಕಾಮನ್ ಡಿನಾಮಿನೇಟರ್ ಇನ್ ದ ಡಿನಾಮಿನೇಟರ್ ಅಂತಿದೆ. ಡಿನಾಮಿನೇಟರ್ ಅಂದ್ರೇನು, ನ್ಯೂಮರೇಟರ್ ಅಂದ್ರೇನು ಅಂತ ನಾನು ಕೇಳೋದು. ಅವರು ಕ್ವೆಶನ್ಸ್ ಇದ್ರ ಬಗ್ಗೆ ಮಾಡಿರ್ತಾರೋ ಇಲ್ವೋ, ಬಟ್ ನಾನು ಈ ಥರ ಸಣ್ಣ ಸಣ್ಣ ವಿಷಯಕ್ಕೂ ಕ್ವೆಶನ್ಸ್ ಕೇಳಿದಾಗ ಅವಳು ಹೋಲ್ ಚಾಪ್ಟರ್ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಕನ್ಫರ್ಮ್ ಆಗುತ್ತೆ. ಆಮೇಲೆ ನಾನು ಈ ಚಾಪ್ಟರ್ ಎಂಡಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಇರುತ್ತಲ್ವ, ಇಲ್ಲಿ ಕ್ವೆಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದನ್ನೆಲ್ಲ ಲಾಸ್ಟಲ್ಲಿ ಕೇಳೋದು. ಸೊ ಅವಳು ಸ್ಟಾರ್ಟಿಂಗಲ್ಲೇ ಎಲ್ಲನೂ ಸಣ್ಣ ಪುಟ್ಟದಕ್ಕೂ ಆನ್ಸರ್ ಮಾಡಿರ್ತಾಳಲ್ಲ, ಹಾಗಾಗಿ ಏನು ಕ್ವೆಶನ್ಸ್ ಇರುತ್ತೋ ಅದು ಕೂಡ ಲಾಸ್ಟಲ್ಲಿ ಅವಳು ಫುಲ್ ಆನ್ಸರ್ ಹೇಳ್ತಾಳೆ. ಹೀಗೆ ನಾನು ಓದಿಸೋದು. ಇದು ಅವಳಿಗೆ ಮೊದಲು ನಾನು ಈ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಬಿಡು, ಇದರಲ್ಲಿ ಇರೋದನ್ನೆಲ್ಲನೂ ಕೇಳ್ತೀನಿ ಅಂತ ಹೇಳಿರ್ತೀನಿ. ಸೊ ಇದನ್ನೆಲ್ಲನೂ ಒಂದ್ಸರಿ ನೋಡಿ ಓದಿದ್ದಾಳೆ, ಈಗ ಅದನ್ನು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಈಗ ಟೈಮ್ ಸ್ನೇಹಿತರೆ ಕರೆಕ್ಟಾಗಿ 4 ಗಂಟೆ, ಇಷ್ಟೊತ್ತು ಸಾನುಗೆ ಓದಿಸ್ದೆ. ಅವಳಿಗೆ ಬೋರ್ ಆಗೋಕ್ಕೆ ಶುರು ಆಯಿತು, ಅಂದರೆ ಕಂಟಿನ್ಯೂಸ್ ಆಗಿ ಓದಿಸೋ ಕೂತ್ಕೊಂಡ್ರೆ ಅವಳಿಗೆ ನಿದ್ದೆ ಬರೋಂಗೆ ಆಗುತ್ತೆ. ಏನು ಓದ್ತಾ ಇದ್ದಳು ಅದು ತಲೆಗೆ ಹೋಗ್ತಾ ಇರೋದಿಲ್ಲ. ಅದಕ್ಕೆ ಒಂದು 1/2 hour ಬ್ರೇಕ್ ತಗೋ, 4:30 ಬಾ ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ. ಟಿ ವಿ ಮುಂದೆ ಹೋಗಿ ಕೂತಿದ್ದಾಳೆ, ಬಂದಾಗ್ಲಿಂದ ಟಿ ವಿ ನೋಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ರಿಫ್ರೆಶ್ ಆಗಲಿ. ಆಮೇಲೆ ಒಂದು ವರ್ಕ್ಶೀಟ್ ಇದೆ, ಅದರಲ್ಲಿ ಮಿಡ್ ಟರ್ಮ್ ಅಲ್ವಾ ಸ್ವಲ್ಪ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ಮೊದಲಾದ್ರೆ ಒಂದು 20 questions ಇರೋದು, 15 to 20, ಈಗ 30-35 ಆ ಥರ ಇರುತ್ತೆ. ಸೊ ಅದನ್ನು ಆಮೇಲೆ ಮಾಡ್ಸೋಣ ಅಂತ ಹೇಳಿ ಕಳಿಸಿದ್ದೀನಿ. ಸೊ ಈಗ ಬಂದು ಸ್ನೇಹಿತರೆ ಶಾಪಿಂಗ್ ಮಾಡಿರೋವಂಥ ಐಟಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಒಂದು ಸಜೆಸ್ಟ್ ಮಾಡಿದರೆ ಅಲ್ಲಿಗೆ ಹೋಗಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ. ಈ ಸರಿ ಶಾಪಿಂಗ್ ಆಗಿಬಿಟ್ಟಿತ್ತು ಆ್ಯಂಡ್ ತುಂಬಾ ಕಡಿಮೆ ಟೈಮ್ ಇತ್ತು. ಆ್ಯಂಡ್ ನಿಜ ಹೇಳಬೇಕಂದ್ರೆ ನನಗೆ ಶಾಪಿಂಗ್ ಹೋಗಿದ್ದ ದಿನಾನೇ ಆಲ್ರೆಡಿ ನಾನು ಟಯರ್ಡ್ ಫೀಲ್ ಮಾಡ್ತಾ ಇದ್ದೆ, ಬಟ್ ನನಗೆ ರಿಯಲೈಸ್ ಆಗಲಿಲ್ಲ ನನಗೆ ಜ್ವರ ಬರ್ತಾ ಇದೆ ಅದಕ್ಕೆ ನನಗೆ ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು. ನಾನು ಬಿಸಿಲಲ್ಲಿದ್ನಲ್ಲ ಅದಕ್ಕೆ ಅಂದ್ಕೊಂಡು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದೆ. ಸಂಜೆ ಬರೋ ಅಷ್ಟೊತ್ತಿಗೆ ಐ ವಾಸ್ ಫುಲ್ಲಿ ಟಯರ್ಡ್ ಆ್ಯಂಡ್ ಕಾಟ್ ವಿತ್ ಥ್ರೋಟ್ ಇನ್ಫೆಕ್ಷನ್ ಆ್ಯಂಡ್ ಫೀವರ್. ಓಕೆ, ಇದು ಫಸ್ಟ್ ಡ್ರೆಸ್, ಒಂಥರ ಲೈಟ್ ಬೇಬಿ ಪಿಂಕ್. ಬೇಬಿ ಪಿಂಕ್ಗೆ ಇಲ್ಲಿ ಫುಲ್ಲು ಮಿರರ್ ವರ್ಕ್ ಇದೆ ಆ್ಯಂಡ್ ಫುಲ್ಲು ಇಲ್ಲಿ ಮಾತ್ರ ಎಂಬ್ರಾಯ್ಡ್ರಿ, ಕೆಳಗಡೆ ಎಲ್ಲ ಪ್ರಿಂಟ್ಸ್ ಇದೆ. ಓಕೆ, ಫಾಯಿಲ್ ಪ್ರಿಂಟ್ ಹಿಂದೆ ಮುಂದೆ ಹಿಂದೆಗಡೆ ಇದು ಫುಲ್ಲು ಪ್ಲೇನ್ ಇದೆ ಆ್ಯಂಡ್ ಇದು 3/4 ಸ್ಲೀವ್ಸ್ ಬರುತ್ತೆ. ಆಲ್ಟರ್ ಮಾಡಿಸ್ಬೇಕು, ಇಲ್ಲಿ ಆಲ್ಟರ್ ಮಾಡಿಸಿದ್ರೆ ಕರೆಕ್ಟಾಗಿ ನಮ್ಮ ವೇಸ್ಟ್ ಕೂತ್ಕೊಳ್ಳುತ್ತಲ್ವಾ. ಈ ಥರ ಏನಾದರೆ 2 dresses ಇದೆ, ಅದೆರಡೂ ಒಂಥರ ಚೆನ್ನಾಗಿ ಕಾಣುತ್ತೆ. ಅದು ನಾವು ಲೆಗ್ಗಿಂಗ್ಸ್ ಜೊತೆ ಪೇರ್ ಮಾಡಬೇಕು ಅಂತಿಲ್ಲ, ಇದು ಫುಲ್ ಲೆಂತ್ ಬರುತ್ತೆ, ಒಂಥರ ಲಾಂಗ್ ಕುರ್ತಿ ಇದು. ಸೊ ಚೆನ್ನಾಗಿ ಇಷ್ಟ ಆಯಿತು. ಕಲರ್ ಸ್ವಲ್ಪ ಡಲ್ ಅನ್ನಿಸ್ತು, ಬಟ್ ರಾಜೇಶ್ ಎಲ್ಲನೂ ಡಾರ್ಕ್ ಕಲರೇ ತೊಗೊಳಕ್ಕಾಗುತ್ತೆ, ಲೈಟು ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳಿದ್ರು. ಸೊ ಇದ್ರ ಜೊತೆ ಇಯರಿಂಗ್ ಮತ್ತು ಒಂದು ನೆಕ್ ಲೈನ್ ನೆಕ್ ಪೀಸ್ ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರ ರೇಟು ಇಲ್ಲೇ ತೋರಿಸ್ಬಿಡ್ತೀನಿ. ಸೊ ಅದು 640. ನೆಕ್ಸ್ಟ್ ಇನ್ನೂ ಒಂದು ಅದೇ ಥರದ್ದು ಇದೊಂದು ಕುರ್ತಿ, ಇದು ಅಷ್ಟೇ, ಇಷ್ಟು ಮಾತ್ರನೇ ಎಂಬ್ರಾಯ್ಡ್ರಿ ಇರೋದು. ಎಂಬ್ರಾಯ್ಡ್ರಿ ವರ್ಕ್ ಕೂಡ ಚೆನ್ನಾಗಿದೆ, ಗೋಲ್ಡ್ ಮಿರರ್ ವರ್ಕ್ ಪಿಂಕ್. ಇದೂ ಒಂಚೂರು ಇಷ್ಟು ಉದ್ದ ಏನೋ ಕಡಿಮೆ ಇದೆ ಫುಲ್ ಲೆಂತ್ಗೆ. ಕೆಳಗಡೆ ಈ ಥರ ಫ್ರಿಲ್ಸ್ ಇದೆ, ಫ್ರಿಲ್ಗೆ ಈ ಥರ ಗೋಲ್ಡ್ ಥ್ರೆಡ್ ಇದೆ. ಹಿಂದಗಡೆ ನೋಡಿ ಫ್ರಿಲ್ಸ್ ಇದೆ, ಇಲ್ಲಿ ಫ್ರಿಲ್ ಇದೆ, ಹಿಂದಗಡೆ ಪ್ಲೇನ್ ಇದೆ. ಇದರ ರೇಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಸೊ ಇದೆಲ್ಲನೂ ಕೂಡ ಬರೀ ನನಗೆ ಎಲ್ಲ ಶಾಪಿಂಗ್ ಮಾಡಿರೋದು ನಾನು, ಅದು ಯಾರಿಗೆ ಅಂತ ನಿಮಗೆ ಟೈಮ್ ಬಂದಾಗ ತಿಳಿಸ್ತೀನಿ, ಈಗಲೇ ತಿಳಿಸಲ್ಲ, ತಿಳಿಸ್ಬಿಟ್ರೆ ಆಮೇಲೆ ಸರ್ಪ್ರೈಸ್ ಇರೋದಿಲ್ಲ. ಇದೊಂದು ಪಿಂಕ್ ಸೀಕ್ವೆನ್ಸ್ ವರ್ಕ್ ಇದೆ, ಇದೊಂಥರ ಸಿಲ್ಕ್ ಕಾಟನ್ ಬೇಬಿ ಪಿಂಕ್ ಕಲರ್, ಸ್ವಲ್ಪ ಟೆಕ್ಸ್ಚರಲ್ಲಿ ಇದೆ ಬಟ್ಟೆ ಆ್ಯಂಡ್ ಉದ್ದಕ್ಕೂ ಲೈಟ್ ವರ್ಕ್ ಇದೆ, ಸೀಕ್ವೆನ್ಸ್ ವರ್ಕ್ ನೋಡಿ ನೀವು. ಹಿಂದೆಗಡೆ ಫುಲ್ಲು ಪ್ಲೇನ್, ಬಟ್ ಕ್ಲಾತ್ ಬಂದು ಶೈನಿಂಗ್ ಸಿಲ್ಕ್ ಕಾಟನ್ ಅಂತ ಹೇಳ್ಬೋದು. ಸೊ ಕೆಳಗಡೆ ಈ ಥರ ವರ್ಕ್ ಇದೆ, ಮುಂದಗಡೆಗೆ ಮಾತ್ರ ಅದೇ ರೀತಿಯಲ್ಲಿ ಪ್ಯಾಂಟ್ಗೂ ಇದೆ, ಒಂಥರ ಪ್ಯಾಟ್ರನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಡಿಫ್ರೆಂಟಾಗಿ. ನೆಕ್ಸ್ಟ್ ಒಂದು ಸಾರಿ, ನನ್ನ ಹತ್ರ ಈ ಕಲರ್ ಇಲ್ಲ, ನನಗೆ ಈ ಕಲರ್ ತುಂಬ ಇಷ್ಟ, ಅದ್ರ ಜೊತೆ ಈ ಗ್ರೇ ಕಲರ್, ಬರೀ ಗ್ರೇ ತೊಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಮೊದಲು ಒಂದು ನೋಡಿದೆ ಬರೀ ಗ್ರೇ ಕಲರ್ ಇತ್ತು, ವರ್ಕ್ ಇತ್ತು, ಬಟ್ ಆ ವರ್ಕ್ ನನಗೆ ಅಷ್ಟೊಂದು ನೀಟ್ ಆ್ಯಂಡ್ ಕ್ಲೀನ್ ಅನ್ನಿಸ್ಲಿಲ್ಲ. ಸೊ ನಾನು ಅದನ್ನು ತೊಗೊಂಡಿಲ್ಲ. ಕ್ಲಾತ್ ಮಟೀರಿಯಲ್ಲು ಆಲ್ಮೋಸ್ಟ್ ಇದೇ ಥರದ್ದಿತ್ತು, ಇದೇ ಥರ ಇತ್ತು. ಇದನ್ನು
ಆ್ಯಕ್ಚುಲಿ ಶಿಫಾನ್ ಅಂತ ಹೇಳ್ತಾರೆ, ಬಟ್ ನಾಟ್ ದಟ್ ಗುಡ್ ಕ್ವಾಲಿಟಿ ಶಿಫಾನ್ ಅಂತ ಹೇಳೋದಿಲ್ಲ. ಇದು ಹಾಫ್ ಆ್ಯಂಡ್ ಹಾಫ್ ಸಾರಿ, ಇಲ್ಲಿಂದ ಹಿಡಿದು ಪಲ್ಲು ಫುಲ್ಲು ಗ್ರೀನ್ ಬರುತ್ತೆ, ಕೆಳಗಡೆ ಈ ಥರ ಗ್ರೇ ಕಲರು ಆ್ಯಂಡ್ ಬ್ರಾಡ್ ಎಂಬ್ರಾಯ್ಡ್ರಿ ಇದೆ. ಇದು ಇಷ್ಟು ಬ್ರಾಡ್ ಎಂಬ್ರಾಯ್ಡ್ರಿ ಇದೆ, ಉದ್ದಕ್ಕೂ ಹಾಗೆ ಇದೆ, ಮೇಲ್ಗಡೆ ಮಾತ್ರ ಈ ಥರ ಚಿಕ್ಕದಾಗಿ ಇದೆ. ಇದರ ರೇಟ್ ನೋಡಿ, ಇಷ್ಟು ವರ್ಕ್ ನೋಡಿ ನೀವು, ಈ ಥರ ಇದೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ವರ್ಕ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಸಾರಿ ಇಸ್ ದಿಸ್ ಪೀಚ್ ಕಲರ್. ಇದರಲ್ಲಿ ಪೀಚ್ ಕಲರ್ ಇತ್ತು, ಪಿಂಕಿಶ್ ಕಲರ್ ಇತ್ತು, ಆನಿಯನ್ ಸಿಪ್ಪೆ ಬರುತ್ತಲ್ಲ ಆ ಕಲರ್ ಇತ್ತು, ಇನ್ನು ಒಂದು ಪಿಸ್ತಾ ಗ್ರೀನಲ್ಲಿತ್ತು. ನನಗೆ ಪಿಸ್ತಾ ಗ್ರೀನ್ಗಿಂತ ಆ ಪಿಂಕ್ ಇಷ್ಟ ಆಗಿತ್ತು, ಬಟ್ ಪಿಂಕಲ್ಲಿ ಸ್ವಲ್ಪ ಕಲೆಗಳಿತ್ತು ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಇದು ಪೀಚ್ ಕಲರ್, ನನಗೆ ಇದು ತುಂಬ ಇಷ್ಟ ಆಗಿದೆ, ಯಾಕೆ ಅಂದರೆ ಅಲ್ಲಿ ಡಾಲ್ಗೆ ಹಾಕಿದ್ರು. ಇದು ಲೈಟ್ ಕಲರ್ ಸಾರಿ, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಕಲರ್ ಬ್ಲೌಸ್ ಈ ವರ್ಕ್ ಜೊತೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು. ಹಾಗಾಗಿ ನನಗೆ ಇದನ್ನು ತಗೊಳ್ಬೇಕು ಅಂತ ಅನ್ನಿಸ್ತು. ವರ್ಕ್ ಇದೆ ಮಧ್ಯ ಮಧ್ಯ ಎಲ್ಲ ಕೂಡ, ಬಟ್ ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಹೋಲ್ ಸಾರಿ ಈ ಥರ ಬಾರ್ಡರ್ ವರ್ಕ್ ಇದೆ, ಹೋಲ್ ಸಾರಿ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆಯೂ ಸೇಮ್. ಇನ್ನು ಬಂದು ಇದು ಲೈಟ್ ವೇಟ್ ಸಾರಿ, ಈ ಥರ ಅಮ್ಮ ಕೂಡ ತೊಗೊಂಡಿದ್ರು, ಸೊ ತುಂಬಾ ಲೈಟಾಗಿ ಚೆನ್ನಾಗಿದೆ ಅಲ್ವಾ ಅನ್ನಿಸ್ತು, ಸೊ ಹಾಗಾಗಿ ತೊಗೊಂಡಿದ್ದೀನಿ. ಇದಕ್ಕೆ ರೆಡಿ ಕುಚ್ಚು ಕೂಡ ಅವರೇ ಹಾಕ್ಬಿಟ್ಟಿದ್ದಾರೆ. ಸೊ ಇದು ಬಂದು ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ನು. ಇದು ರೇಟು 500. ಸೊ ಇಷ್ಟು ಸ್ನೇಹಿತರೆ ನಾನು ಶಾಪಿಂಗ್ ಮಾಡಿದ್ದು, ಚೆನ್ನಾಗಿ ಅನ್ನಿಸ್ತು. ಸಿಲ್ಕ್ ಸಾರಿ, ನಾನು ಮೈಸೂರು ಸಿಲ್ಕ್ ಸಾರಿ ಹೇಳಿದ್ನಲ್ಲ, ಬೇರೆ ಔಟ್ಲೆಟ್ಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ನಾನು ಅವತ್ತು ತೊಗೊಂಡಿಲ್ಲ. ಬಟ್ ಅವತ್ತು ತುಂಬಾ ಟೈಮ್ ಆಗ್ಬಿಟ್ಟಿತ್ತು, ನಾವು ಮನೆಗೆ ಹೋದಾಗ 5 ಗಂಟೆ ಆಗಿತ್ತು, ಹಾಗಾಗಿ ಬೇರೆ ಕಡೆ ಹೋಗಲಿಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ, ಸಿಗೋಣ ಮುಂದಿನ ವೀಡಿಯೋಲಿ. ಇವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬೈ ಸ್ನೇಹಿತರೆ.